ಶರಣ್ ರೀ ಎಲ್ಲರಿಗೂ, ನಾವು ನಿಮ್ಮನ್ನು ಇವತ್ತು ಬಾದಾಮಿಗೆ ಕರ್ಕೊಂಡು ಹೊಂಟೇವಿ. ಇಡೀ ಕರ್ನಾಟಕದೊಳಗೆ ಬನಶಂಕರಿ ಜಾತ್ರೆ ಅಂದರೆ ಭಾಳ ಪ್ರಸಿದ್ಧಿ ನೋಡ್ರಿ. ರಾಜ್ಯದ ಮೂಲೆ ಮೂಲೆಯಿಂದ ಜನ ಈ ಜಾತ್ರೆಗೆ ಬರ್ತಾರೆ. ಜಾತ್ರೆ ಅಂದರೆ ಒಂದಿಲ್ಲ ಒಂದು ವಿಶೇಷತೆ ಇದ್ದೇ ಇರ್ತದೆ. ಆದರೆ ಈ ಬನಶಂಕರಿ ಜಾತ್ರೆಯೊಳಗೆ ಪ್ರಮುಖ ಆಕರ್ಷಣೆ ಅಂದರೆ ಇಲ್ಲಿರುವ ನಾಟಕ ಕಂಪ್ನಿಗಳು. ಪ್ರತಿ ವರ್ಷ ಜಾತ್ರೆ ಶುರುವಾಗೋ ಒಂದು ತಿಂಗಳ ಮುಂಚೆನೆ ನಾಟಕ ಕಂಪ್ನಿಗಳು ಬಂದು ಟೆಂಟ್ ಹಾಕ್ತಾವ. ಜಾತ್ರೆಗೆ ಹೋಗೋ ದಾರಿಗುಂಟೆ ನಾಟಕ ಕಂಪ್ನಿಗಳ ಬೋರ್ಡು, ಫ್ಲೆಕ್ಸು, ಕಲಾವಿದರ ಕಟ್ಔಟು ಎಲ್ಲ ಕಣ್ಣಿಗೆ ಬೀಳ್ತಾವ. ಇದಲ್ದೆ ನಮ್ಮ ನಾಟಕ ನೋಡ್ಲಿಕ್ಕೆ ಬರ್ರಿ ಅಂತ ಖಾಯಂ ಸ್ಪೀಕರ್ ಒಳಗೆ ಅನೌನ್ಸ್ಮೆಂಟ್ ನಡೀತಾನೇ ಇರ್ತದೆ. ನಾಡಿನಾದ್ಯಂತ ಎಲ್ಲ ತಾಲೂಕುಗಳೊಳಗೆ ಪ್ರದರ್ಶನ ನೀಡಿದರು ವೃತ್ತಿ ರಂಗಭೂಮಿಯವರಿಗೆ. ಶಿರ್ಸಿ ಜಾತ್ರೆ, ಬನಶಂಕರಿ ಜಾತ್ರೆ ಇದ ಅವರ ಆದಾಯದ ದೊಡ್ಡ ಮೂಲ. ಇಲ್ಲೇ ಚೆನ್ನಾಗಿ ಪ್ರದರ್ಶನವಾದರೆ ಹೆಚ್ಚು ಕಡಿಮೆ ಒಂದು ವರ್ಷ ಸರಾಗವಾಗಿ ಸಾಗಬಹುದು ಎಂಬುದು ಅವರ ನಂಬಿಕೆ. ಈ ನಾಟಕಗಳು ಜನರನ್ನು ಎಷ್ಟು ಖುಷಿ ಪಡಿಸ್ತಾವೋ ತೆರೆಯಿಂದ ಕಲಾವಿದರು, ತಂತ್ರಜ್ಞರು, ಸಿಬ್ಬಂದಿಗಳು ಅಷ್ಟ ಶ್ರಮ ಹಾಕ್ತಾರೆ. ನಾಟಕ ಪ್ರದರ್ಶನಗಳು ಚಲೋತ್ನಾಗ ನಡೀಲಿ ಅಂತ ತೆಂಗಿನಕಾಯಿ ಒಡೆದು ಪ್ರದರ್ಶನ ತಯಾರಿ ಆರಂಭ ಮಾಡ್ತಾರೆ. ಥಿಯೇಟ್ರ್ ಹೌಸ್ಫುಲ್ ಆದರೆ ಇಡೀ ನಾಟಕ ತಂಡಕ್ಕೆ ಒಂದು ರೀತಿ ನಿಟ್ಟುಸಿರು. ರಂಗಮಂದಿರ ತಯಾರಿ ಆದಮೇಲೆ ಭಕ್ತಿಗೀತೆ ಪ್ರಸಾರ, ಇದು ಕಲಾವಿದರಿಗೆ ತಯಾರಾಗಲಿಕ್ಕೆ ಸೂಚನೆ ಇದ್ದಂಗೆ. ಸಿದ್ಧಲಿಂಗೇಶ ಶ್ರೀ ಸಿದ್ಧಲಿಂಗೇಶ ಎದ್ದೇಳು. ಮೂರು ತಾಸಿನ ಪ್ರದರ್ಶನಕ್ಕೆ ಕಲಾವಿದರ ಮಾನಸಿಕ ತಯಾರಿನೂ ಬಹಳ ಅವಶ್ಯಕ ಆಗ್ತದೆ. ನಾಟಕದ ಸಮಯದ ಅನುಗುಣವಾಗಿ ಕನಿಷ್ಠ ಒಂದು ವಾರದಿಂದ ಹಿಡಿದು ಒಂದು ತಿಂಗಳವರೆಗೆ ಅಭ್ಯಾಸ ಮಾಡ್ತಾರೆ. ನಾಟಕ ಅಭ್ಯಾಸದೊಳಗೆ ಸ್ಕ್ರಿಪ್ಟ್ ಉಪಯೋಗ ಬಹಳ ಕಡಿಮೆ ಇರ್ತದೆ. ಎಲ್ಲ ಸಹಜವಾಗಿ ನಡೆಯೋಂಗೆ ನಾಟಕದ ನಿರ್ದೇಶಕರು ನೋಡ್ಕೊಳ್ತಾರೆ. ಸನ್ನಿವೇಶಕ್ಕೆ ತಕ್ಕಂಗೆ ಡೈಲಾಗ್ ಹೇಳೋದು, ದೃಶ್ಯಗಳನ್ನು ಸುಧಾರಿಸಿಕೊಳ್ಳೋದು ಇಲ್ಲಿ ನಿರಂತರ ನಡೀತಿರ್ತದೆ. ಸ್ಟೇಜ್ ಮೇಲೆ ಒಬ್ಬರು ಕುಣಿಲಿಕ್ಕತ್ರ ಸ್ಟೇಜ್ ಹಿಂದ್ಗಡೆ ಇನ್ನೊಬ್ರು ಹಾಡು ಹಾಡ್ತಾರೆ. ಜನರಿಗೆ ಮಾತ್ರ ಕಲಾವಿದರು ತೆರೆ ಹಿಂದೆ ಪಡುವ ಶ್ರಮ, ಮಾನಸಿಕ ತಯಾರಿ ಯಾವುದೂ ಕಾಣಂಗಿಲ್ಲ. ಅವರೆದುರು ಕಾಣೋದು ಒಂದು ಕಲಾವಿದರ ಮನೋಜ್ಞ ಅಭಿನಯ. ನಾಟಕ ಕಂಪ್ನಿ ಕುರಿತು BSR ಗುಬ್ಬಿ ನಾಟಕ ಕಂಪ್ನಿ ಮಾಲೀಕರಾದ ರಾಜಣ್ಣ ಜೇಬರ್ಗಿ ಅವರು ನಮ್ಮ ಜೊತೆ ಒಂದಿಷ್ಟು ಮಾತು ಹಂಚಿಕೊಂಡು. ಈಗ ನಾವು ಹೊಸ ನಾಟಕ ಕುಂದರಿಸಬೇಕಂದ್ರೆ ಅದರಲ್ಲಿ ಬಹಳ ಶ್ರಮ ಅದ್ರಿ. ಈ ಕಲಾವಿದರ ಶಾರ್ಟೇಜ್ ಇರೋದ್ರಿಂದ ಕಲಾವಿದರು ಕಲಿಯಲ್ಲ. ಇನ್ನ ಒಂದು ನಾಟಕ ಕಂಪನಿಯಲ್ಲಿ ಒಂದು 4 ಜನ ಹೆಣ್ಮಕ್ಕಳು ಪಾತ್ರಗಳು ಬೇಕು, ಆಮೇಲೆ ಏನಂತಂದ್ರೆ ಒಂದು 8 ಜನ ಪುರುಷ ಪಾತ್ರ ಬೇಕು, ಅಲ್ಲಿ 14 ಜನ ಅಥವಾ 13 ಜನ. ಆಮೇಲೆ ಈ ಮ್ಯೂಸಿಕ್ ಪೆಟ್ಟಿಗೆ ಮತ್ತೆ ಈ ಕ್ಯಾಶು ಆನಂತರ ಈ ಪ್ಯಾಡ್ ಬರೆಸ್ತಾರಲ್ಲ ಅವರೊಂದಿಬ್ರು ಅಂತಂದ್ರೆ ಒಂದು 15-16 ಜನ ಒಂದು ಕಂಪನಿಯಲ್ಲಿ ಇರ್ತಾರೆ ಕಲಾವಿದರು ಇವರು. ಆಮೇಲೆ ನೇಪಥ್ಯ ಕಲಾವಿದರು ಏನಂತಂದ್ರೆ ಈಗ ಬೆಳಕು ಸ್ವಿಚ್ ಬೋರ್ಡ್ ಮಾಡೋನು, ಪಡದೆ ಜಗ್ಗವನು, ವಾಹನ ಚಾಲಕರು, ಪ್ರಚಾರದ ವಾಹನ ಚಾಲಕರು, ಆಮೇಲೆ ಏನಂದ್ರೆ ಗೇಟ್ ಕೀಪರ್ಗಳು, ಬೋರ್ಡಿಂಗ್ ಮಾಡೋರು ಅಂದ್ರೆ ಊಟದ ಮಾಡೋರು, ನಾಷ್ಟ ಮಾಡೋರು, ಹಿಂಗೆಲ್ಲ ಸೇರಿದ್ರೆ ಏನಂತಾರ ಥಿಯೇಟರ್ ಪಡದೆ ಜಗ್ಗವರು ಇವರೆಲ್ಲ ಸೇರಿದ್ರೆ ಒಂದು 30-35 ಜನ ಇವತ್ತಿನ ಕಾಲಕ್ಕೆ ಇರ್ತದೆ. ಈ 35 ಜನರ ಖರ್ಚು ಏನಂತಂದ್ರೆ ಇವತ್ತು ಒಂದು ದಿನಕ್ಕೆ ಖರ್ಚು ನಾಟಕ ಕಂಪನಿದು 20,000 ಇರ್ತದೆ. ಈಗ ಇವತ್ತೇನು ಇಸ್ವಿ 2022 ಐತಿ, ಈ ಇಸ್ವಿಗೆ 20,000 ಇರ್ತದೆ. ಮತ್ತೆ ಈ ಕಲೆಕ್ಷನ್ಗಳು ಬಹಳ ಕಡಿಮೆ ಆಯ್ತು, ಈ ಕೊರೋನಾದಿಂದ ತುಂಬಾ ನೊಂದ್ರು. ಹಂಗಾಗಿ ಏನಂದ್ರೆ ಹೊಸ ನಾಟಕ ಕುಂದಿರ್ಸಕ್ ಬಹಳ ಸಮಸ್ಯೆ ಅದಾವ. ಈಗೇನ ಆ ನಾಟಕ ಕುಂದಿರ್ಸ್ಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಎಲ್ಲ ಕಲಾವಿದರ ಎದುರಿಗೆ ಮೊದಲಿಗೆ ನಾವು ನಾಟಕವನ್ನ ಓದ್ತೀವಿ. ನಾವೇನು ಬರೆದಿರ್ತೀವಿ ಅಲ್ಲ, ಒಂದು 4-5 ದಿವಸ ಓದ್ತೀವಿ.
ಸಿನಿಮಾ ಟಿವಿ ಕಲಾವಿದರು ಸಹಿತ ಈ ನಾಟಕ ಕಂಪನಿಯೊಳಗ ಅಭಿನಯಿಸೋದು ವಿಶೇಷ. ಎದಕ್ಕಂದ್ರ ಅದನ್ನ ನಾ ಹೇಳಂಗಿಲ್ಲ, ನೀಲಾ ಜೇವರ್ಗಿ ಅವರ ಮಾತಿನೊಳಗ ಕೇಳ್ರಿ. ಒಟ್ಟಿನಾಗ ಬಾದಾಮಿ ಬನಶಂಕರಿ ಜಾತ್ರೆ ಎಷ್ಟು ಪ್ರಸಿದ್ಧಿ ಅದನೋ ಅಷ್ಟ ಪ್ರಸಿದ್ಧಿ ಈ ನಾಟಕ ಕಂಪನಿಗಳಿಗೂ ಅದ. ಕಲಾವಿದರು ನಮ್ಮನ್ನ ನಗಸ್ತಾರ, ಅಳಸ್ತಾರ, ಕತಿ ಹೇಳ್ತಾರ, ಹಾಡ್ತಾರ, ಕುಣಿತಾರ. ನಮ್ಮ ಖುಷಿಯೊಳಗ ಅವರ ಜೀವನ ಅಡಗೆದ. ನಮ್ಮನ್ನ ಖುಷಿ ಪಡಿಸ್ಲಿಕ್ಕೆ ಅವರು ಪಡೋ ಶ್ರಮ ಖರೆಗೂ ಮೆಚ್ಚಬೇಕು. ನಿಮ್ಮೂರೊಳಗೂ ನಾಟಕ ಕಂಪನಿ ಬಂದ್ರೆ ಮರಿಲಾರ್ದ ಹೋಗಿ ನೋಡ್ರಿ ಕುಟುಂಬ ಸಮೇತ.